ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುಬ್ಬಿ ಬಳಿಯ ತಪೋಧಾಮಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿ ನೀಡಿದ್ದರು. ಶಾಂತಿ ಧ್ಯಾನಕ್ಕೆ ಇಂತಹ ವನ ಅನುಕೂಲ ಎಂದರು. ಹಿಮಾಲಯದಂತಹ ಭಾಗದಲ್ಲಿ ಹೋಗಿ ಧ್ಯಾನ ಶಾಂತಿ ನೆಮ್ಮದಿ ಪಡೆಯುವ ಬದಲು ಸ್ಥಳೀಯವಾಗಿಯೇ ಇಂತಹ ಧ್ಯಾನ ಮಂದಿರಗಳನ್ನು ಅಭಿವೃದ್ಧಿ ಮಾಡಿದರೆ ಅಲ್ಲಿಯೇ ಇವೆಲ್ಲವೂ ದೊರೆಯುತ್ತೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ತಿಳಿಸಿದರು. ಗುಬ್ಬಿ ತಾಲೂಕಿನ ಗುಬ್ಬಿ ಹೊಸಹಳ್ಳಿ ಬಳಿ ಗುಬ್ಬಿ ವೀರಣ್ಣ ಚಾರಿಟಬಲ್ ಟ್ರಸ್ಟ್ ನಿರ್ಮಿಸಿರುವ ತಪೋಧಾಮಕ್ಕೆ ದೇವೇಗೌಡರು ಭೇಟಿ ನೀಡಿದರು. ಇಂದು ಯೋಗ ಶಾಂತಿ ಧ್ಯಾನವೆಲ್ಲವೂ ಬಹಳ ಪ್ರಮುಖವಾಗಿ ಎಲ್ಲರಿಗೂ ಬೇಕಾಗಿದೆ. ದೇಶದಲ್ಲಿ ಸಾಕಷ್ಟು ಮಂದಿಗೆ ಸಂಸಾರದ ಜಂಜಾಟ ಏನಿತರೆ ಸಮಸ್ಯೆಗಳಿಂದ ಹೊರಬರಲು ಶಾಂತಿಯ ಅವಶ್ಯಕತೆ ಇದೆ. ಎಷ್ಟೇ ದುಡಿಮೆ ಮಾಡಿದರೂ ಸಹ ನೆಮ್ಮದಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಇಂತಹ ತಪೋವನಗಳು ಶಾಂತಿ ಧ್ಯಾನಕ್ಕೆ ಅನುಕೂಲ ಎಂದರು. ಹಿಂದೆ ತಾಯಂದಿರು ರಾಮಾಯಣ ಮಹಾಭಾರತದಂತಹ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸುತ್ತಿದ್ರು. ಆದರೆ ಈಗ ಅವೆಲ್ಲ ಸಿಗುತ್ತಿಲ್ಲ. ಹಾಗಾಗಿ ಮಕ್ಕಳಿಗೆ ಇಂದು ಮಾನವೀಯತೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಸಂಸ್ಕಾರ, ಒಳ್ಳೆಯ ಗುಣಗಳು ಎಲ್ಲವನ್ನ ಕಲಿಸಬೇಕಾಗಿದೆ. ಕೆಟ್ಟ ಮನಸ್ಸುಗಳನ್ನು ಪರಿವರ್ತನೆ ಮಾಡಿ ಒಳ್ಳೆಯ ಮನಸ್ಸುಗಳತ್ತ ಬದಲಾವಣೆ ಮಾಡಬೇಕಾಗಿದೆ. ಅಂತಹ ಕೆಲಸವನ್ನ ಗುಬ್ಬಿ ವೀರಣ್ಣನವರ ಹೆಸರಿನಲ್ಲಿ ತಪೋವನ ಮಾಡಿ ಸೇವೆ ಮಾಡುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದು ದೇವೇಗೌಡರು ಹೇಳಿದರು. ಪರಿಚಯ ಇದೆ ನಮಗೆ, ಆ ಪರಿಚಯ ಇತ್ತಾಗ ಅವರಿಗೆ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಅವರು ನಾಟಕ ಎಷ್ಟು ಹೆಸರು ಗಳಿಸಿದ್ರು ಅನ್ನೋದಕ್ಕೆ ಅದು ಅತ್ಯಂತ ಈ ರಾಜ್ಯದಲ್ಲಿ ಬಹಳ ಮೇಲ್ಮಟ್ಟಕ್ಕೆ ತಮ್ಮ ಕಲಾಕೌಶಲ್ಯ ತೋರಿಸಿದ್ದು ಮಹಾನುಭವ. ಅದರಿಂದ ಅಂಥವ್ರ ಹೆಸರು ಚಿರಸ್ಥಾಯಿ ಉಳಿಬೇಕು ಅಂತ ಹೇಳಿ ಅವರ ಕುಟುಂಬದವರೇ ಸೇರಿ ಈ ಒಂದು ಟ್ರಸ್ಟನ್ನು ಮಾಡಿದ್ದಾರೆ. ಅದು ಸ್ವಂತ ಕಲೆ. ಸಾರ್ವಜನಿಕವಾಗಿ ಎಲ್ರಿಗೂ ಹೇಳಿದಂಥ ಏನೇನು ಉದ್ದೇಶಗಳಿದೆ, ದೇವೋದ್ದೇಶಗಳು, ಅದರಿಂದ ಇದರಿಂದ ಅತ್ಯಂತ ಮನಸ್ಸನ್ನು ಸತ್ಸಂಗದ ಕಡೆ ತಿರುಗಿಸ್ತಕ್ಕಂಥ ಉದ್ದೇಶ ಮಾಡಿದ್ದಾರೆ. ಇಲ್ಲಿಗೆ ಬೇಕಾದಂತಹ ರಸ್ತೆ, ವಿದ್ಯುತ್, ನೀರು, ಅಗತ್ಯಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಸಣ್ಣ ಕೈಗಾರಿಕಾ ಸಚಿವ ಶ್ರೀನಿವಾಸ್ ಅವರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್, ಎಂಎಲ್ಸಿಗಳಾದ ಕಾಂತರಾಜು, ಶರವಣ್ಣ, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಸದಸ್ಯ ರೇವಣ್ಣ ಹಾಗೂ ಗುಬ್ಬಿ ವೀರಣ್ಣ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರುಗಳು ಹಾಜರಿದ್ದರು. ತುಮಕೂರಿನ ಶ್ರೀರಾಮನಗರದ ಮುದ್ರೆ ಗೋಣಿಮರ ಕಟ್ಟೆ ಜೀರ್ಣೋದ್ಧಾರ ಮಾಡಲಾಗಿದೆ. ಗೋಣಿಮರ ಪೂಜೆಯೊಂದಿಗೆ ಕಟ್ಟೆ ಉದ್ಘಾಟನೆ ನೆರವೇರಿತು. ತುಮಕೂರಿನ ಶ್ರೀರಾಮ ನಗರದ ಮುದ್ರೆಗೋಣಿ ಮರದಕಟ್ಟೆ ಮನೆ ಅಂದ್ರೆ ಅದು ತಿಗಳ ಜನಾಂಗದ ಪವಿತ್ರ ಸ್ಥಾನ. ಇಲ್ಲಿ ನಡೆಯುವ ನ್ಯಾಯ ಪಂಚಾಯತ್ಗಳ ತೀರ್ಮಾನವನ್ನು ಎಲ್ಲರೂ ಗುರುತಿಸುತ್ತಾರೆ. ಹಲವಾರು ತಲೆಮಾರುಗಳಿಂದ ನ್ಯಾಯದ ವೇದಿಕೆಯಾಗಿರುವ ಮುದ್ರೆಗೋಣಿ ಮರದ ಈ ಕಟ್ಟೆ ಶಿಥಿಲಾವಸ್ಥೆಯಾಗಿತ್ತು. ಇದನ್ನ ನಗರಪಾಲಿಕೆ ಸದಸ್ಯ ಟಿಎಚ್ ಬಾಲಕೃಷ್ಣ ಅವರು ಪಾಲಿಕೆ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಅಭಿವೃದ್ಧಿಪಡಿಸಿ ಸುಸರ್ಜಿತ ಕಟ್ಟೆ ನಿರ್ಮಾಣ ಮಾಡಿದ್ದಾರೆ. ಜೀರ್ಣೋದ್ಧಾರಗೊಂಡ ಮುದ್ರೆಗೋಣಿ ಮರ ಅಧಿಸ್ಥಾನದ ಉದ್ಘಾಟನೆ ಸಮಾರಂಭ ತಿಗ್ಲ ಜನಾಂಗದ ಯಜಮಾನರು ಮುಖಂಡರ ನೇತೃತ್ವದಲ್ಲಿ ಸಂಪ್ರದಾಯಿಕವಾಗಿ ನಡೆಯಿತು. ಮೈಸೂರು ಸಂಸ್ಥಾನದ ನಾಲ್ಕು ಕಟ್ಟೆಗಳ ಯಜಮಾನರಾದ ತುಮಕೂರಿನ ಹನುಮಂತರಾಜು, ಕಡಬದ ದಾಸಪ್ಪ, ಕುಣಿಗಲ್ನ ಮಂಜುಣ್ಣ, ತುರುವೇಗಿರಿಯ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ನೆರವೇರಿತು. ತಿಗ್ಲ ಜನಾಂಗದ ಆಚಾರ ವಿಚಾರ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಕಾಪಾಡುವ ಸಲುವಾಗಿ ಹಿರಿಯರು ನ್ಯಾಯ ಅಧಿಸ್ಥಾನಗಳನ್ನು ಸ್ಥಾಪಿಸಿ ಅದರ ಮೂಲಕ ನ್ಯಾಯ ಒದಗಿಸುವ ಪದ್ದತಿ ತಂದರು. ಸಾವಿರಾರು ವರ್ಷಗಳಿಂದ ಈ ಪದ್ದತಿ ನಡೆದುಕೊಂಡಿದೆ. ಮುದ್ರೆಗೋಣಿ ಮರ ಅಧಿಸ್ಥಾನ ದೇವಸ್ಥಾನವಷ್ಟೇ ಪವಿತ್ರ, ಸುಪ್ರೀಂಕೋರ್ಟ್ ತೀರ್ಪಿನದಷ್ಟೇ ಮಾನ್ಯ, ಇಲ್ಲಿನ ತೀರ್ಪು ಎಂದು ನಿವೃತ್ತ ಉಪನ್ಯಾಸಕ ಎಂ ಆಂಜನೇಯ ಹೇಳಿದರು. ದೇಶ 80 ಗಡಿಗಳಾಗಿ ವಿಂಗಡಿಸಿ ಅಲ್ಲಿ ಪ್ರತಿಯೊಂದು ಘಟಕದಲ್ಲೂ ಯಜಮಾನರು, ಮುದ್ರೆ, ಅಣಕಾರರು, ಹರಿಸೇವೆಗಳು ಇರ್ತಾರೆ. ಅಲ್ಲಲ್ಲಿ ಲೋಕಲ್ಲಾಗಿ ಇತ್ಯರ್ಥವಾಗದೇ ಇರತಕ್ಕಂಥ ಸಮಸ್ಯೆಗಳೆಲ್ಲವೂ ಈ ವೇದಿಕೆ ಮೇಲೆ ಇದ್ದಾಗೆ, ಇದು ಸುಪ್ರೀಂ ಕೋರ್ಟ್ ಇದ್ದಾಗೆ ಅತಿ ಉಚ್ಚ ಅಧಿಕವಾಗಿರ್ತಕ್ಕಂಥ ಸ್ಥಾನ, ಇದು ಪವಿತ್ರವಾದದ್ದು. ಇದರ ಮೇಲೆ ಸುಳ್ಳು ನ್ಯಾಯ ಹೇಳೋಗಿಲ್ಲ, ಸುಳ್ಳು ಸಾಕ್ಷಿ ಹೇಳೋಗಿಲ್ಲ, ಪಾರ್ಪತ್ಯ ಇರತಕ್ಕಂಥ ನ್ಯಾಯ ಯಾವ ಯಜಮಾನರು ಅನೌನ್ಸ್ ಮಾಡಾಗಿಲ್ಲ. ಮಾಡಿದ್ರೆ ಬಿಟ್ಟು ಇಳಿತಿದ್ದ ಹಾಗೆ ಯಾವುದಾದ್ರೂ ತೊಂದರೆಗೆ ಒಳಗಾಗತಕ್ಕಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಯಾರೇ ಆಗಲಿ ಇಲ್ಲಿವೆ ವೇದಿಕೆ ಹತ್ತಿ ಸಾಕ್ಷಿ ಹೇಳೋದು, ಸುಳ್ಳು ಮಾತಾಡೋದು ಇಂಥವಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಈಗ ಇದು ಜೀರ್ಣವಾಗಿದೆ, ಇನ್ಮೇಲೆ ಇದು ಜೀರ್ಣ ಮಾಡ್ಕೋಬೇಕಂತಕ್ಕಂಥ ಪರಿಸ್ಥಿತಿ
ಇದೆ. ಆದ್ದರಿಂದ ಇದು ಸುಮಾರು ಸಾವಿರಾರು ವರ್ಷಗಳಿಂದ ಹಲವಾರು ತಲೆಮಾರುಗಳಿಂದ ಇದು ಉಳಿದು ಬಂದಿರತಕ್ಕಂತಹ ಮುದ್ರೆಗೋಣಿ ಮರ ಅಂಥೇಳಿ. ಮುದ್ರೆಗೋಣಿ ಮರ ಅಂತ ಯಾಕೆ ಅಂದರೆ, ನಮ್ಮ ಮುದ್ರೆ ಕೋರ್ಟ್ನಲ್ಲಿ ಅಮೀನ ಇದ್ದಾಗೆ, ಅಂಚೆ ದೂತ ಇದ್ದಾಗೆ, ಪ್ರೊಸೆಸ್ ಸರ್ವರ್ ಇದ್ದಾಗೆ, ಸಂಪ್ರದಾಯ ಸಂಸ್ಕಾರ ವಿಧಿವಿಧಾನಗಳನ್ನೆಲ್ಲ ಮಾಡತಕ್ಕಂತಹ ವ್ಯಕ್ತಿ ಮುದ್ರೆ. ಜೊತೆಗೆ ಆತನ ಕಾರ್ಯಭಾರ ಹೆಚ್ಚು. ಅಧಿಸ್ಥಾನ ತಿಂಗಳರ ಪಾಲಿನ ನ್ಯಾಯಾಲಯ ಈ ಕಟ್ಟೆಮನೆಯಲ್ಲಿ ಜನಾಂಗದ ಯಜಮಾನರು ನ್ಯಾಯ ಸಮ್ಮತಿ ತೀರ್ಪು ನೀಡುತ್ತಾರೆ, ಎಲ್ಲರೂ ಅದಕ್ಕೆ ತಲೆಬಾಗ್ತಾರೆ. ಈಗಲೂ ಈ ಪದ್ಧತಿ ಮುಂದುವರೆದಿದೆ ಎಂದು ನಗರಪಾಲಿಕೆ ಸದಸ್ಯ ಪ್ರಸರಾಜನ್ನ ಹೇಳಿದ್ರು. ಕುಟುಂಬ ಆಸ್ತಿ ವಿವಾದ ಸಾಮಾಜಿಕ ಸಮಸ್ಯೆಗಳ ನ್ಯಾಯ ಇಲ್ಲಿ ಇತ್ಯರ್ಥವಾಗುತ್ತವೆ ಹಾಗೂ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ. ಸುಳ್ಳು ತೀರ್ಪು ಹೇಳುವುದಾಗಲಿ ಸುಳ್ಳು ಹೇಳುವುದಿಲ್ಲ, ಹೇಳಿದರೆ ಕೆಡಕಾಗುತ್ತೆ ಎಂಬ ಭಯವೂ ಇದೆ. ತಿಂಗಳ ವಿವಾದಗಳನ್ನು ಇತ್ಯರ್ಥ ಮಾಡಿಕೊಳ್ಳಲು ಮಾಡಿಕೊಂಡು ಬಂದ ಈ ಪದ್ಧತಿಯನ್ನ ಎಲ್ಲರೂ ಗೌರವಿಸುತ್ತಾರೆ ಎಂದರು. ನಮ್ಮ ಜನಾಂಗದಲ್ಲಿ ಇದು ಒಂಥರ ಸುಪ್ರೀಂ ಕೋರ್ಟ್ ಇದ್ದಂಗೆ, ಈ ಒಂದು ಸ್ಥಳ ಸುಪ್ರೀಂ ಕೋರ್ಟ್ ಅಂತ ಒಂದು ಇದಿರ್ತಕ್ಕಂಥ ಒಂದು ಇದು ಸ್ಥಳ. ಇದು ಯಾವುದೇ ಇರತಕ್ಕಂಥ ನಾವು ಸಾಮಾಜಿಕ ನ್ಯಾಯ ಮಾಡಿರ್ತಕ್ಕಂಥದ್ದು, ಅಣ್ಣತಮ್ಮದ ಕಿತ್ತಾಗಿರ್ಬೋದು, ಗಂಡಂಡ್ರ ಕಿತ್ತಾಗಿರ್ಬೋದು, ಮತ್ತು ಏನೇ ಸಮಸ್ಯೆ ಬರಲಿ, ಆಸ್ತಿ ವಿಚಾರ ಇರ್ಬೋದು, ಯಾವುದೇ ಸಮಸ್ಯೆ ಕೋರ್ಟ್ಗೆ ಹಾಕಿದ್ರೂ ಅದನ್ನ ವಾಪಸ್ ತರಿಸಿ ಇಲ್ಲಿ ಮಾಡಿರ್ತಕ್ಕಂಥ ನ್ಯಾಯ ಇಲ್ಲಿ ನಿದರ್ಶನ ಇದೆ. ಇಲ್ಲಿ ಯಾವುದೇ ಇರತಕ್ಕಂಥ ಸುಳ್ಳೇಳದೇ ಆಗಲಿ, ಮತ್ತು ಅಸತ್ಯ ನುಡಿಯೋದೇ ಆಗಲಿ, ಯಾವುದು ಇರತಕ್ಕಂಥದ್ದು ಏನೇ ಇದುವಾದರೂ ಪವಿತ್ರವಾಗಿ ನಡ್ತಕ್ಕಂಥ ಇಲ್ಲೊಂದು ಸ್ಥಾನ ಉಳಿಸ್ಕೊಂಬಂದಿದ್ದೇವೆ. ನಮ್ಮ ಸಮಾಜದ ಸಂಪ್ರದಾಯವಾಗಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಇದು, ಸುಮಾರು ನೂರಾರು ವರ್ಷದ ಇತಿಹಾಸ ಇದೆ. ನಾವು ವೃಕ್ಷನ ಪೂಜೆ ಮಾಡ್ತಕ್ಕಂಥವ್ರು, ನಾವು ವೃಕ್ಷ ಬೆಳೆಸಿ ಪೂಜೆ ಮಾಡಿಸ್ತಕ್ಕಂಥ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆ ದೃಷ್ಟಿಯೊಳಗೆ ಇದನ್ನು ಇವತ್ತೇನು ಈ ಒಂದು ನಮಗೆ ಈ ಒಂದು ಪವಿತ್ರ ಅಂತ ಅಂತಂದರೆ, ಈಗ ಮುಸ್ಲಿಮ್ಸ್ಗೆ ಮಕ್ಕ ಮದೀನ ಇರ್ಬೋದು, ಮತ್ತು ಲಿಂಗಾಯಿಟ್ಸ್ಗೆ ಮತ್ತು ಕೇದಾರನಾಥ ಸ್ವಾಮಿ ಇರ್ಬೋದು, ಮತ್ತು ತಿರುಪ್ತಿ ಇರ್ಬೋದು, ತಿರುಪ್ತಿ ಇರ್ಬೋದು, ಮತ್ತು ಧರ್ಮಸ್ಥಳ ಇರ್ಬೋದು, ಆ ಪವಿತ್ರವಾದ ಸ್ಥಳಗಳು ಏನಿದೆಯೋ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯ ಟಿಎಚ್ ಬಾಲಕೃಷ್ಣ ಅವರು ಶಿಥಿಲಗೊಂಡಿದ್ದ ಮುದ್ರಗೋಣಿ ಮರ ಅಧಿಸ್ಥಾನ ಕಟ್ಟೆ ಜೀರ್ಣೋದ್ಧಾರಕ್ಕೆ ಕಾಳಜಿ ವಹಿಸಿದ್ರು. ಸುಸರ್ಜಿತವಾಗಿ ಕಟ್ಟೆ ನಿರ್ಮಿಸಲಾಗಿದೆ, ಇಲ್ಲಿ ಧಾರ್ಮಿಕ ಆಚರಣೆ ನ್ಯಾಯ ಪಂಚಾಯಿತಿಗಳಿಗೆ ಅನುಕೂಲವಾಗಲಿದೆ ಎಂದರು. ಇದರ ಅಂಗವಾಗಿ ಮುದ್ರಗೋಣಿ ಮಠದ ಪೂಜೆ ಹಾಗೂ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲು ಒತ್ತಾಯಿಸಿ ತುಮಕೂರಿನಲ್ಲಿ ಎಐಡಿಎಸ್ಒ ಸಂಘಟನೆ ಪ್ರತಿಭಟನೆ ನಡೆಸಿತು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿ ಸಂಘಟನೆಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ಎಟಿಎಂಎಸ್ ಸಂಘಟನೆಗಳ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ದ ಘೋಷಣೆ ಕೂಗುತ್ತಾ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿದರು. ಎಐಡಿಎಸ್ಒದ ಜಿಲ್ಲಾಧ್ಯಕ್ಷ ಮಾದಪ್ಪ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ನೀಡುವುದಕ್ಕಾಗಿ ಹೇಳಿಕೊಂಡು ಬಂದ ಸಮ್ಮಿಶ್ರ ಸರ್ಕಾರ ಈಗ ವಚನಭ್ರಷ್ಟವಾಗಿದೆ ಎಂದು ಆರೋಪಿಸಿದರು. ಸಾರಿಗೆ ಸಚಿವರನ್ನ ಹೊರತುಪಡಿಸಿ ಉಳಿದ ಸಚಿವರುಗಳು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವುದಾಗಿ ಹೇಳುತ್ತಿದೆ ವಿನಂ ಅನುಷ್ಠಾನ ಆಗುತ್ತಿಲ್ಲವೆಂದು ಟೀಕಿಸಿದರು. ಸಚಿವರು ಯಾರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು ಎಲ್ಲಾ ಮೀಡಿಯಾಗಳ ಮುಂದೆ ಕರೆದು ಮಾತಾಡಿದ್ದಾರೆ ಬಸ್ ಪಾಸ್ ಅನ್ನು ಕೊಡ್ತೀವಿ ಅಂತೇಳಿ. ಡಿ ಸಿ ತಮ್ಮಣ್ಣ ಅವರು ಇಲ್ಲಿ ತನಕ ಬಸ್ ಅನ್ನು ಕೊಡ್ತೀವಿ ಅಂತಾನೆ ಮಾತಾಡ್ತಿದ್ದಾರೆ. ಅವರು ಮೊನ್ನೆ 5ನೇ ತಾರೀಕು ಬಜೆಟ್ ಆಗಿದ್ದಿನ ಕೂಡ ಶಾಂತಿನಗರದಲ್ಲಿ ಮಾತಾಡಿದ್ದಾರೆ ಬಸ್ ಅನ್ನು ಕೊಡ್ತೀವಿ. ಮಾತನ್ನ ಕೊಡ್ತಾರ, ಪ್ರಾಕ್ಟಿಕಲಿ ಮಾಡಲ್ಲ. ಇದು ಸರ್ಕಾರಗಳು ಮಾಡ್ತಿರುವಂತ ವಚನಭ್ರಷ್ಟ ಕೆಲಸ. ಈ ರಾಜ್ಯದ ಜನಗಳಿಗೆ ಮೋಸ ಮಾಡ್ತಾ ಇದಾರೆ, ಈ ಒಂದು ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದಾರೆ. ಇವ್ರು ಕೇಳ್ತಾರೆ 600 ಕೋಟಿ ದುಡ್ಡು ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು, 800 ಕೋಟಿ ಚಿಲ್ಲರೆ ದುಡ್ಡನ್ನ ಸರ್ಕಾರ ಕೊಟ್ಟಿದೆ. ಆ ದುಡ್ಡಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಸ್ ಪಾಸ್ ಅನ್ನು ಕೊಡಬಹುದು. ಇನ್ನೂ 600 ಕೋಟಿ ದುಡ್ಡನ್ನ ಕೇಳ್ತಾ ಇದಾರೆ ಅಂತಂದ್ರೆ, ಇವರೇನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಸಪರೇಟ್ ಆಗಿ ಬಸ್ ಅನ್ನ ಓಡಿಸ್ತಾರ? ರಾಜ್ಯದಲ್ಲಿ ಇವತ್ತು ವಿದ್ಯಾರ್ಥಿಗಳು ಜೋತಾಡ್ಕೊಂಡು ಓಡಾಡ್ತಾರೆ, ಒದ್ದಾಡ್ಕೊಂಡು ಓಡಾಡ್ತಾರೆ. ತುಮಕೂರಲ್ಲೇ ಬಸ್ ಪಾಸ್ ಇರುವಂತ ವಿದ್ಯಾರ್ಥಿಗಳಿಗೆ ಬಸ್ಸಿಗೆ ಹತ್ಸಲ್ಲ, ಎಲ್ಲರೂ ಕೂತ್ಕೊಂಡ ಮೇಲೆ ಹತ್ತಿ ಅಂತ ಹೇಳ್ತಾರೆ. ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಏನು ವಿಶೇಷವಾಗಿ ಸಪರೇಟ್ ಆಗಿ ಬಸ್ ಅನ್ನು ಓಡಿಸೋ ತರ ಅಷ್ಟು ದುಡ್ಡು ಶಾರ್ಟೇಜ್ ಇದೆ, ಇಷ್ಟು ದುಡ್ಡು ಶಾರ್ಟೇಜ್ ಇದೆ ಅಂತ ಹೇಳ್ಕೊಂಡು ರಾಜ್ಯದ ಜನಗಳನ್ನ ವಿದ್ಯಾರ್ಥಿಗಳನ್ನ ಮೋಸ ಮಾಡ್ತಿದ್ದಾರೆ. ಇದರ ವಿರುದ್ಧ ಎಐಡಿಎಸ್ಒ ಸಂಘಟನೆ, ಎಎಂಎಸ್ಎಸ್ ಸಂಘಟನೆಗಳು ಹೋರಾಟವನ್ನು ಮುಂದುವರಿಸ್ತವೆ. ವಿದ್ಯಾರ್ಥಿಗಳ ಹೋರಾಟ, ಒಗ್ಗಟ್ಟು ಈ ಒಂದು ಸರ್ಕಾರದ ವಚನಭ್ರಷ್ಟ ಕೆಲಸವನ್ನ ಬಯಲು ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ಚಳವಳಿನ ಮುಂದುವರಿಸ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಮಾದಪ್ಪ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾಧ್ಯಕ್ಷರು. ಈ ಪ್ರತಿಭಟನೆಯಲ್ಲಿ ಕಲ್ಯಾಣಿ, ಅಮಿತ್, ಚೇತನ್, ರತ್ನಮ್ಮ, ಅಶ್ವಿನಿ ಮತ್ತಿತರರು ಪಾಲ್ಗೊಂಡಿದ್ರು.
ಗುಬ್ಬಿ ತಾಲೂಕು ಹೇರೂರಿನಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ವಿದ್ಯಾರ್ಥಿ ನಿಲಯ ಉದ್ಘಾಟನೆ ನೆರವೇರಿಸಿದರು. ಸರ್ಕಾರ ಸುಮಾರು 2 ಕೋಟಿ ಹಣ ಖರ್ಚು ಮಾಡಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಬೇಕು ಎಂಬ ನಿಟ್ಟನಲ್ಲಿ ವಸತಿ ನಿಲಯ ಸ್ಥಾಪನೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ ಎಂದು ಸಣ್ಣ ಕೈಗಾರಿಕೆ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಬಳಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಯರ ವಸತಿ ನಿಲಯ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಓದುವ ಸಮಯದಲ್ಲಿ ಒಂದು ಗುರಿ ಇಟ್ಟುಕೊಂಡು ಅಭ್ಯಾಸ ಮಾಡಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿದಾಗ ಮಾತ್ರ ಭವಿಷ್ಯ ಚೆನ್ನಾಗಿರುತ್ತದೆ. ನಿಮ್ಮ ಮುಂದೆ ಕುಳಿತಿರುವ ಐಎಎಸ್ ಅಧಿಕಾರಿಯಾದ ಸಿಇಒ ಅವರನ್ನ ನೋಡಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ನೀವು ಗುರಿಯಿಟ್ಟು ಓದಿದರೆ ಸಾಧನೆ ಮಾಡಬಹುದು ಎಂದರು. ಭಾರತ ಮುಂದುವರೆದಿದೆ ಎಂಬ ಹಣೆಪಟ್ಟಿ ಹೋಗಿ ಅಭಿವೃದ್ದಿ ದೇಶವಾಗಬೇಕು ಎಂಬುದೇ ಬಹಳ ಮುಖ್ಯವಾಗಿ ಶೈಕ್ಷಣಿಕವಾಗಿ ಮುಂದುವರಿಯಬೇಕಾಗಿದೆ. ಹಿಂದೆ ಓದಲು ಇಷ್ಟೊಂದು ಅವಕಾಶ ಹಾಗೂ ಸೌಲಭ್ಯಗಳು ಸಿಗುತ್ತಿರಲಿಲ್ಲ. ಆದರೆ ಈಗ ಸಾಕಷ್ಟು ಅವಕಾಶಗಳನ್ನು ಸರ್ಕಾರಗಳು ಒದಗಿಸಿಕೊಟ್ಟಿವೆ ಎಂದು ಹೇಳಿದರು. ಎಲ್ಲ ಮಹತ್ವವನ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ವಿಶೇಷವಾಗಿ ನೀವೆಲ್ಲ 80 ನೀವು ಮಾತ್ರ ಬರೀ ಕೂತಿರೋದ್ರೆ 80 ಜಾಸ್ತಿ ಮೇಲೊಂದು 50 ನಿಮ್ಗೆ ಗುರಿ ಇರ್ಬೇಕು. 80 ನಾವೆಲ್ಲರೂ ಸಾಧನೆ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗುರಿ ಇರ್ಬೇಕು. ಗುರಿ ಇಟ್ಕೊಂಡ್ರೆ ನಾವು ಅದನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಗುರಿ ಇಲ್ಲದ ಜೀವನ ನಿಮ್ದು ಜೀವನ ಆಗಲ್ಲ, ತಡಕ ಆಗುತ್ತೆ. ಬಟ್ ನೀವು ನನ್ನ ಉದಾಹರಣೆ ಮಾಡಿ, ನಾವು ಹೇಳಿಕೆಯಲ್ಲಿ ಕೂಡ ಇವರನ್ನ ಉದಾಹರಿಸ್ತಾರೆ. ನಾನು ಕೂಡ ಈ ರೀತಿ ಎಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಇಟ್ಕೊಳ್ಳಿ. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ನೀವು ದಾರಿಗೆ ತೋರಿಸ್ತಾರೆ ದೇವರು, ಒಳ್ಳೆ ಮಾರ್ಗದಲ್ಲಿ ನೀವು ಹೋಗ್ತೀರಾ. ವಿಶೇಷವಾಗಿ ಹೆಣ್ಮಕ್ಕಳ ವಿದ್ಯಾಭ್ಯಾಸವನ್ನ ವಂಚಿತರಾಗ್ತಕ್ಕಂಥದ್ದನ್ನ ನೀವು ಯಾರು ಕೂಡ ಮಾಡಬಾರ್ದು. ಇವತ್ತು ಪುರುಷ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ನಿಮಗೆಲ್ಲ ಗೊತ್ತಿದೆ. ನಾವು ಓದಿದ್ದು ಇವರೆಗೂ ಹೆಣ್ಮಕ್ಳು ಕೇವಲ ಅಡಿಗೆ ಮನೆ ಮಾತ್ರ ಸೀಮಿತ ಅಂತಕ್ಕಂಥದ್ದ ರೀತಿಯಲ್ಲಿ ನಾವು ಇದ್ದಂಥದ್ದು. ಇವತ್ತು ಏನಾಗಿದೆ, ಮಹಿಳಾ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಅಂತ ಹತ್ತಿರ ಹತ್ತಿರದಾಗಿದೆ. ನೀವೆಲ್ಲ ಅದಕ್ಕೆ ಪೂರ್ವಕವಾಗಿ ವಿದ್ಯಾವಂತರಾಗ್ತಕ್ಕಂಥದ್ದು ನೀವೆಲ್ಲ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಬೇಕು. ಅಡುಗೆಯವರು ಸರಿಯಾದ ರೀತಿಯಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ನೀಡಬೇಕು. ಅಡುಗೆ ಕೆಲಸಕ್ಕೆ ಮಕ್ಕಳನ್ನ ಇಟ್ಟುಕೊಂಡಿದ್ದು ಹಾಗೂ ಸರಿಯಾದ ಊಟವನ್ನ ನೀಡದೇ ಇದ್ದಲ್ಲಿ, ಸ್ವಚ್ಛತೆ ಕಾಪಾಡದೆ ಹೋದಲ್ಲಿ ನಿಮ್ಮನ್ನ ಯಾವುದೇ ಮುಲಾಜಿಲ್ಲದೆ ಕೆಲಸದಿಂದ ತೆಗೆಯುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದ್ರು. ಅದನ್ನ ಸಾಧನೆ ಮಾಡೋದ್ರಲ್ಲಿ ಚೆನ್ನಾಗಿ ಓದ್ಬೇಕು. ಮತ್ತೆ ಇಂದಿನ ಆಸ್ಟೆಲ್ಲಿದ್ದಾಗ ನಿಮಗೆ ಏನ್ ಅನುಕೂಲ ಅನಾನುಕೂಲ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ಒಟ್ಟಾಗಿ ಆಸ್ಟೆಲ್ ಆಗಿದೆ, ಇದನ್ನಾದ್ರೂ ನೀವು ಹೆಣ್ಮಕ್ಕಿದ್ದೀರಾ, ಏನು ಕಲೀಜ್ ಮಾಡ್ಬೇಕು, ಶುಚಿತ್ವವಾಗಿ ಕಾಪಾಡಬೇಕು. ಮತ್ತೆ ಅದೇನು ಮಾಡಿ ಮಕ್ಕಳನ್ನೆಲ್ಲ ಚಪಾತಿ ಹೊಡೆಯೋಕೆ ಅದಕ್ಕೆಲ್ಲ ಕರಿತೀರಾ, ಆ ರೀತಿ ಮಾಡಬೇಡಿ. ನೆಕ್ಸ್ಟ್ ಬಂದಾಗ ಕಂಪ್ಲೇಂಟ್ಸ್ ಬರಬಾರ್ದು. ಅವ್ರು ನಿಮ್ ಮಕ್ಕಳನ್ನ ಹೇಗ್ ನೋಡ್ಕೊತೀರೋ ಹಾಗೆ ಅವ್ರನ್ನು ನೀವು ನೋಡ್ಕೊಳ್ರಿ. ಮತ್ತೆ ಅವ್ರಿಗೆ ಕೆಲವ್ರು ಊಟ ಕೊಡ್ತೀರಾ, ಕೆಲವ್ರು ಕೊಡಲ್ಲ. ಆ ರೀತಿ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ನೀವು ನಿಮ್ಮನ್ನ ಸಸ್ಪೆಂಡ್ ಮಾಡಕ್ಕೆ ಮಾಡ್ತೀನಿ. ಈಗಾಗಲೇ ಒಳಗಡೆ ನಿಮ್ಗೆ ಹೇಳಿದ್ದೀನಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನವ್ಯಬಾಬು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಂಜನೀಯ, ಯಶೋಧಮ್ಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ಶಿವಕುಮಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಸ್ ಕಣ್ಮಣಿ ಜಾಯ್, ಇನ್ನಿತರರು ಹಾಜರಿದ್ದರು. ಮಧುಗಿರಿ ತಾಲೂಕು ಬಡವನಹಳ್ಳಿಯಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಅಭಿಯಾನ ನಡೆಯಿತು. ರೈತರು ಕೃಷಿ ಇಲಾಖೆಯ ಸಲಹೆ ಸವಲತ್ತು ಪಡೆಯುವಂತೆ ಶಾಸಕ ಎಂವಿ ವೀರಭದ್ರಯ್ಯ ಸಲಹೆ ಮಾಡಿದರು. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ಹೋಬಳಿ ಮಟ್ಟದ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಎಂಬಿ ವೀರಭದ್ರಯ್ಯ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ, ಕೃಷಿ ಕ್ಷೇತ್ರ ಸೊರಗಿದರೆ ದೇಶವೇ ಸೊರಗಿದಂತಾಗುತ್ತದೆ ಎಂದು ಹೇಳಿದರು. ಕೃಷಿ ಕ್ಷೇತ್ರ ಮಾತ್ರ ವ್ಯವಸಾಯ ಕ್ಷೇತ್ರವನ್ನು ಯಾರೂ ಮರೆಯಬಾರದು, ನಾನಾ ಕಾರಣಗಳಿಂದ ಕೃಷಿಗೆ ತೊಂದರೆ ಆಗುತ್ತಿದೆ ಎಂದು ತಿಳಿಸಿದರು. ಕೃಷಿ ಇಲಾಖೆ 105 ಇತಿಹಾಸ ಹೊಂದಿ ರೈತರಿಗೆ ತಾಂತ್ರಿಕತೆಯನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಿದರು. ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಒಡೆತ ಬಿದ್ದಿದೆ ಅಂದ್ರೆ ಅದು ಕೃಷಿ ಕ್ಷೇತ್ರಕ್ಕೆ, ವ್ಯವಸಾಯ ಕ್ಷೇತ್ರಕ್ಕೆ ಅಂತ ಅನ್ನೋದನ್ನ ನಾವ್ಯಾರು ಕೂಡ ಮಾಡಿಬಾರ್ದು. ಅನೇಕ ಕಾರಣಗಳಿಂದ ಅನೇಕ ರೀತಿಯಲ್ಲಿ ಇವತ್ತು ಕೃಷಿ ಸೊರಗ್ತಾ ಇದೆ, ಕೃಷಿಕ ಸೊರಗ್ತಾ ಇದೆ. ಒಂದು ನಾವು ತಿಳ್ಕೊಬೇಕಾಗ್ತದೆ, ಕೃಷಿ ಸೊರಗಿದೆ ಇಡೀ ದೇಶನೇ ಸೊರಬೇಕಾದಂತಹ ಒಂದು ಕಟು ಸತ್ಯವನ್ನ ನಾವೆಲ್ಲರೂ ಸಹ ಅರಿಬೇಕಾಗಿದೆ. ಯಾಕೆಂದ್ರೆ ಇವತ್ತು ನಾನಾ ಕಡೆಯಿಂದ ಕೃಷಿಗೆ ಏಟು ಬೀಳ್ತಾ ಇದೆ. ಪ್ರಪ್ರಥಮವಾಗಿ ಕೃಷಿ ಕ್ಷೇತ್ರ ಕಡಿಮೆ ಆಗ್ತಾ ಇದೆ,
ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ತಿನ್ನೋ ಕೈ ಬಾಯಿ ಜಾಸ್ತಿ ಆಗ್ತಾ ಇದ್ದಾವೆ, ವ್ಯವಸಾಯಕ್ಕೆ ಯೋಗ್ಯವಾದಂತಹ ವ್ಯವಸಾಯಕ್ಕೆ ಒಳಪಡ್ತಕ್ಕಂಥ ಜಮೀನು ಕಡಿಮೆ ಆಗ್ತಾ ಇದೆ. ಒಳ್ಳೊಳ್ಳೆ ಜಮೀನುಗಳು ಇಂಡಸ್ಟ್ರೀಸ್ ಹೋಗ್ತವೆ, ಲೇಔಟ್ಗಳಾಗ್ತವೆ, ರಸ್ತೆಗಳಾಗ್ತವೆ, ಇನ್ನೂ ಅನೇಕ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಭಕ್ಯಮ್ಮ ಚೇತನ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೀರ್ತಿ ಸುರೇಶ್ ಸೇರಿದಂತೆ ಹೋಬಳಿಯ ಎಲ್ಲ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರುಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರು ಬಳಿ ತಿಮ್ಮರಾಜನಹಳ್ಳಿಯ ದರ್ಗಾದಲ್ಲಿ ವೈಭವದಿಂದ ಉರುಸ್ ಕಾರ್ಯಕ್ರಮ ನಡೆಯಿತು. ತುಮಕೂರು ಬಳಿ ವಸತ ನರಸಾಪುರ ಸಮೀಪದ ತಿಮ್ಮರಾಜನಹಳ್ಳಿ ದರ್ಗಾದಿಂದ ಉರುಸ್ ಉತ್ಸವ ನಡೆಯಿತು. ಇಲ್ಲಿನ ಅಬ್ಬಾಸ್ ಅಲಿ ಗುಲ್ಲನ್ ದರ್ಗಾ ಹಾಗೂ ಹಿಂದೂಸ್ತಾನ್ ಪೀಸ್ ಫೌಂಡೇಶನ್ನಿಂದ ಉರುಸ್ ಹಮ್ಮಿಕೊಳ್ಳಲಾಗಿತ್ತು. ಆಲಮಿ ಗೌದ್ ಪಾಕ್ ಅವರ 23ನೇ ವರ್ಷದ ಉರುಸ್ ವೈಭವದಿಂದ ನೆರವೇರಿತು. ಇದರ ಅಂಗವಾಗಿ ನಡೆದ ಮೆರವಣಿಗೆಯಲ್ಲಿ ಹಲವು ಮುಖಂಡರು ಭಾಗವಹಿಸಿದ್ರು. ತುಮಕೂರಿನ ಮಂಡಿಪೇಟೆಯ ಕಸದ ರಾಶಿ ತೆರವು ಮಾಡಿ ಸ್ವಚ್ಛಗೊಳಿಸುವುದಾಗಿ ಪಾಲಿಕೆ ಮೇಯರ್ ಸುದೀಶ್ವರ್ ಹೇಳಿದ್ದಾರೆ. ತುಮಕೂರಿನ ಮಂಡಿಪೇಟೆ ಮುಖ್ಯರಸ್ತೆ ಸೇರಿದಂತೆ ವಿವಿಧೆಡೆ ತುಂಬಿ ತುಳುಕುತ್ತಿರುವ ಕಸದ ರಾಶಿಯನ್ನ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಮಹಾನಗರ ಪಾಲಿಕೆ ಮೇಯರ್ ಸುದೀಶ್ವರ್ ತಿಳಿಸಿದರು. ತುಮಕೂರಿನ ಮಂಡಿಪೇಟೆ ಮುಖ್ಯ ರಸ್ತೆಯ ಸ್ಥಿತಿಗತಿ, ಧೂಳು ಕಸದ ರಾಶಿಗಳ ಬಗ್ಗೆ ಸುದ್ದಿ ಬಿತ್ತಿರವಾದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಕಡಕ್ಕಾಗಿ ಎಚ್ಚರಿಕೆ ನೀಡಿರುವುದಾಗಿ ಮೇಯರ್ ಸುದೀಶ್ವರ್ ಹೇಳಿದರು. ನಗರದ ಎಲ್ಲೆಡೆ ಕಸದ ರಾಶಿ ಕಾಣಬರುತ್ತಿದ್ದು ನಾಗರಿಕರು ಕಸವನ್ನು ಬೇಕಾಬಿಟ್ಟಿ ಎಸೆಯುತ್ತಿರುವುದರಿಂದ ಸಮಸ್ಯೆಯಾಗಿ ಕಾಡುತ್ತಿದೆ ಎಂದರು. ಪಾಲಿಕೆ ವತಿಯಿಂದ ಮನೆ ಮನೆಗಳಲ್ಲಿ ಕಸ ಸಂಗ್ರಹಿಸಲಾಗುತ್ತಿದ್ದು ಅಂಗಡಿ ಮುಂಗಟ್ಟುಗಳವರು ತ್ಯಾಜ್ಯ ವಸ್ತುಗಳನ್ನು ಖಾಲಿ ನಿವೇಶನ ರಸ್ತೆ ಬದಿ ಎಸೆಯುತ್ತಿರುವುದರಿಂದ ಕಸದ ರಾಶಿ ಹೆಚ್ಚಾಗುತ್ತಿದೆ ಎಂದರು. ತುಮಕೂರಾದ್ಯಂತ ನಗರದಲ್ಲಿ ಕಸ ವಿಲೇವಾರಿ ಸ್ವಲ್ಪ ಸ್ಥಗಿತಗೊಂಡಿದ್ದು ನನ್ನ ಗಮನಕ್ಕೆ ಬಂದಿರುತ್ತದೆ. ನಾನು ಅದನ್ನ ಬೆಳಿಗ್ಗೆ ಕರೆದು ನಮ್ಮ ಅಧಿಕಾರಿ ವೃಂದದವರಿಗೆ ಹೇಳಿದ್ದೀನಿ. ವಿಚಾರಿಸಿದಾಗ ಅವರು ಗೊತ್ತಿಲ್ಲದಲ್ಲೇ ತಂದಾಕುವಂತ ಕಸಗಳಿವೆ. ನಾವೀಗ ಮನೆ ಮನೆ ಹತ್ರ ಗಾಡಿಗಳು ಕಳಿಸ್ತೀವಿ, ಮತ್ತೆ ಏರಿಯಾಗಳಲ್ಲಿ ಟ್ಯಾಕ್ಟರ್ಗಳಲ್ಲಿ ತುಂಬುತ್ತೀವಿ, ಟಿಪ್ಪರ್ಗಳಲ್ಲಿ ತುಂಬುತ್ತೀವಿ. ಅದಲ್ಲದೆ ಟೈಮ್ ಮೀರಿ ಎಸೆಯುವಂತ ಕಸಗಳು ಅಲ್ಲಲ್ಲಿ ರಾಶಿ ರಾಶಿ ಬಿದ್ದಿರ್ತಕ್ಕಂಥದ್ದು ಕಂಡುಬಂತು. ಇದರವಾಗಿ ಪತ್ರಿಕೋದ್ಯಮದಲ್ಲೂ ಸಹ ನಾವು ಇದನ್ನ ಇದು ಮಾಡಿದ್ರು, ಅದನ್ನು ಸಹ ನಾವು ತಿಳ್ಕೊಂಡು ಈಗ ಎಲ್ಲ ರೀತಿಯಲ್ಲೂ ಸೂಚನೆ ಕೊಟ್ಟಿದ್ದೀನಿ. ಬೇಗ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಒಂದು ಎರಡು ಮೂರು ದಿನಗಳಲ್ಲಿ ಕಾಲಾವಕಾಶನ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಬೇಗ ಕ್ಲಿಯರ್ ಮಾಡಿ ಸ್ವಚ್ಛತೆ ಬಗ್ಗೆ ನಾನು ಬಹಳ ಕಾಳಜಿನ ವಹಿಸಿ ಆ ಸಂಬಂಧಪಟ್ಟಂತ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದ ರಾಮಕೃಷ್ಣ ಅವ್ರ ಗಮನಕ್ಕೂ ಸಹ ನಾನು ಹೇಳಿ ಅವ್ರ ಮುಖೇನ ಏನು ಕಾರ್ಯಾಚರಣೆ ಆಗಬೇಕು ಅದನ್ನು. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸುವ ಆಕಾಂಕ್ಷೆ ಇದೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸುವುದಾಗಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಮಧುಗಿರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಕೆಎನ್ಆರ್, ಜೆಡಿಎಸ್ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡು ಜೆಡಿಎಸ್ಗೆ ತುಮಕೂರು ಲೋಕಸಭಾ ಸ್ಥಾನ ಬಿಡಕೊಡದಂತೆ ಕಾಂಗ್ರೆಸ್ ನಾಯಕರಿಗೆ ಒತ್ತಾಯಿಸಿದರು. ಜೆಡಿಎಸ್ ಅಭ್ಯರ್ಥಿಗೆ ಅವಕಾಶ ನೀಡಿದರೆ ತಾವು ಪಕ್ಷೇತರರಾಗಿ ಸ್ಪರ್ಧಿಸುವುದಾಗಿ ಹೇಳಿದರು. ಮಧುಗಿರಿ ಕ್ಷೇತ್ರದಲ್ಲಿ ಮಟ್ಕಾ, ಮರಳು ಮಾಫಿಯಾ, ಜೂಜು, ಕಳ್ಳತನ ಹೆಚ್ಚಾಗಿವೆ ಎಂದು ಹೇಳಿದರು. ಜೆಡಿಎಸ್ ಕಡೆ ಏನಾದ್ರೂ ಸೀಟ್ ಬಿಟ್ಕೊಟ್ರೆ ನಾನು ಅರ್ಜಿ ಇರ್ತೇನೆ. ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೋ ಒಂದು ಪಾರ್ಟಿ ಅರ್ಜಿ ಆಗ್ತದೆ. ಕಾಂಗ್ರೆಸ್ಗೆ ಬಿಟ್ಕೊಟ್ರೆ ಬೇರೆ ವಿಚಾರ. ಕಾಂಗ್ರೆಸ್ ಬಿಟ್ಕೊಡದೆ ಇವರು ಜೆಡಿಎಸ್ಗೆ ಬಿಟ್ಕೊಟ್ರೆ ನಮ್ದು ಒಂದು ಅರ್ಜಿ ಹೈಕಮಾಂಡ್ ಹೈಕಮಾಂಡ್ ಇಲ್ಲ ಲೋಕಮಾಂಡ್ ನೀರೇ ಹೇಳಿದ್ಯ. ಚಿಕ್ಕನಾಯಕನಹಳ್ಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಹೋಟೆಲ್ ಸಮಸ್ಯೆಯ ಆಗರವಾಗಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿ ನೋಡುತ್ತಿಲ್ಲ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಹೋಟೆಲ್ನಲ್ಲಿ ದಿನನಿತ್ಯ ನೂರಾರು ಪ್ರಯಾಣಿಕರು ತಿಂಡಿ ಊಟ ಮಾಡಲು ಸರಿಯಾದ ಆಸನಗಳಿಲ್ಲದೆ ನಿಲ್ದಾಣದ ಚೇರ್ಗಳ ಮೇಲೆ ಕುಳಿತು ತಿನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
ನಿಲ್ದಾಣಕ್ಕೆ ಒಂದು ಹೋಟೆಲ್ ಎಂಬಂತೆ ಚಿಕ್ಕನಾಯಕನಹಳ್ಳಿ ನಿಲ್ದಾಣದಲ್ಲಿರುವ ಹೋಟೆಲ್ಗೆ ಬಾಡಿಗೆ ನೀಡಿರುವ ಸಾರಿಗೆ ಇಲಾಖೆ ಹೋಟೆಲ್ಗೆ ಇರಬೇಕಾದ ಕನಿಷ್ಠ ಸವಲತ್ತು ನೀಡಿದ ಕಾರಣ ಪ್ರಯಾಣಿಕರು ಈ ಹೋಟೆಲ್ನಲ್ಲಿ ತಿಂಡಿ ಊಟ ಮಾಡಲು ಹಿಂಜರಿಯುತ್ತಿದ್ದಾರೆ. ದಿನನಿತ್ಯ ಈ ನಿಲ್ದಾಣಕ್ಕೆ ಸುಮಾರು 200 ಕೆಎಸ್ಆರ್ಟಿಸಿ ಬಸ್ಗಳು ಬಂದು ಹೋಗುತ್ತಿದ್ದು 30-40 ಬಸ್ಗಳು ಈ ಹೋಟೆಲ್ಗೆ ತಿಂಡಿ ಊಟಕ್ಕೆ ನಿಲ್ಲಿಸುತ್ತವೆ. ಸುಮಾರು 400-500 ಪ್ರಯಾಣಿಕರು ಈ ಹೋಟೆಲ್ನಲ್ಲಿ ತಿಂಡಿ ಊಟ ಮಾಡುತ್ತಿದ್ದು ಈ ಹೋಟೆಲ್ ಅಳತೆ 10-20 ಅಡಿಗಳಷ್ಟೇ ಇದೆ. ಅತಿಸಣ್ಣ ಅಡಿಕೆ ಮನೆ, ಪಾತ್ರೆ ತೊಳೆಯುವ ಜಾಗ ಇದರಲ್ಲಿ ಇದ್ದು ಬಂದ ಪ್ರಯಾಣಿಕರಿಗೆ ಹೋಟೆಲ್ ಒಳಭಾಗದಲ್ಲಿ 2-3 ಚೇರ್ ಮಾತ್ರ ಇವೆ. ಈ ಚೇರ್ಗಳಲ್ಲಿ ಬಸ್ ಡ್ರೈವರ್, ನಿರ್ವಾಹಕರು ಕುಳಿತು ತಿಂಡಿ ತಿನ್ನುತ್ತಿದ್ದು ಪ್ರಯಾಣಿಕರು ನಿಂತುಕೊಂಡೇ ತಿಂಡಿ ತಿನ್ನುವ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಸಾರಿಗೆ ಇಲಾಖೆ ಈ ಹೋಟೆಲ್ಗೆ ತಿಂಗಳಿಗೆ 4,500 ರೂಪಾಯಿ ಬಾಡಿಗೆ ನಿಗದಿ ಮಾಡಿದ್ದು ಕನಿಷ್ಠ ಸವಲತ್ತು ನೀಡುವುದನ್ನು ಮರೆತಿದೆ. ಹೋಟೆಲ್ನಲ್ಲಿ ಕುಳಿತುಕೊಳ್ಳಲು ಚೇರಿಲ್ಲ, ನಿಲ್ಲಲು ಜಾಗವಿಲ್ಲ. ಕೆಎಸ್ಆರ್ಟಿಸಿ ಹೋಟೆಲ್ನಲ್ಲಿ ದಿನನಿತ್ಯ ಬರುವ ತಿಂಡಿ ಊಟಕ್ಕೆ ಬರುವ ಪ್ರಯಾಣಿಕರಿಗೆ ತಿಂಡಿ ತಿನ್ನಲು ಇರುಸುಮುರುಸು ಆಗುತ್ತಿದ್ದು ಕನಿಷ್ಠ ಕೂತು ತಿಂಡಿ ಮಾಡಲು ಆಸನಗಳೂ ಇಲ್ಲ. ವಯಸ್ಸಾದ ಮುದುಕರಿಗೆ ಹಾಗೂ ಸಣ್ಣ ಮಕ್ಕಳಿಗೆ ಇಲ್ಲಿ ತಿಂಡಿ ತಿನ್ನುವುದು ಕಠಿಣವಾದ ಕೆಲಸವಾಗಿದ್ದು ಯಾಕಾದರೂ ಈ ಹೋಟೆಲ್ಗೆ ತಿಂಡಿಗೆ ನಿಲ್ಲಿಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹೋಟೆಲ್ಗೆ ಸರಿಯಾದ ಜಾಗವಿಲ್ಲದ ಕಾರಣ ತಿಂಡಿ ಊಟದ ತಯಾರಿಯನ್ನ ಬಹುತೇಕ ಹೊರಭಾಗದಲ್ಲಿ ಮಾಡುತ್ತಿದ್ದು ಪ್ರಯಾಣಿಕರು ಸಹ ತಿಂಡಿ ಊಟವನ್ನ ಹೊರಭಾಗದಲ್ಲಿಯೇ ಸವಿಯುತ್ತಿದ್ದಾರೆ. ಇದರಿಂದ ಬಸ್ನ ಧೂಳು ಹಾಗೂ ಕೆಲ ಮಾರಕ ಕೀಟ ಊಟಕ್ಕೆ ಸೇರಿಕೊಂಡರೆ ಆರೋಗ್ಯ ಕೆಡುವುದು ಗ್ಯಾರಂಟಿ ಎಂದು ಪ್ರಯಾಣಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಏನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹೋಟೆಲ್ಗೆ ಸೌಲಭ್ಯ ಕಲ್ಪಿಸಬೇಕಿದೆ. ಮಾಗಡಿ ತಾಲೂಕಿನ ಕೋಟಗಾರಹಳ್ಳಿಯ ಕೃಷ್ಣಾಂಜನೇಯ ದೇವಾಲಯದಲ್ಲಿ ನಿಧಿಗಳರು ವಿಗ್ರಹವನ್ನು ಭಗ್ನಗೊಳಿಸಿದ್ದಾರೆ. ಮಾಗಡಿ ತಾಲೂಕಿನ ರಾಮನಗರ ಮುಖ್ಯ ರಸ್ತೆಯಲ್ಲಿರುವ ಕೋಟಗಾರನಹಳ್ಳಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ನಿಧಿಗಾಗಿ ಕೃಷ್ಣಾಂಜನೇಯ ದೇವಾಲಯದ ದೇವರನ್ನ ಭಗ್ನಗೊಳಿಸಿ ಸುಮಾರು 20 ಅಡಿಗಳಷ್ಟು ಸುರಂಗ ಕೊರೆದಿದ್ದಾರೆ. ಸುರಂಗ ಕೊರೆದಿರುವ ಸ್ಥಳದಲ್ಲಿ ನಿಂಬೆಹಣ್ಣು, ಅರಿಶಿನ, ಕುಂಕುಮ, ತಾಯಿತ, ದಿಗ್ಬಂಧನ ಉಂಡೆ ಹಾಕಿದ್ದಾರೆ. ಈ ಗ್ರಾಮದಲ್ಲಿ 4-5 ಪುರಾತನ ದೇವಾಲಯಗಳಿದ್ದು ಈ ಹಿಂದೆಯೇ ನಿಧಿ ಆಸೆಗೆ ದೇವಾಲಯ ಹಾಕಿದ್ರು. 3ನೇ ದಿನ ಗ್ರಾಮಸ್ಥರು ಅದೇ ಜಾಗದಲ್ಲಿ ಒಂದು ಮಣ್ಣಿನ ಮಡಿಕೆ ಬಿಟ್ಟಿದ್ದನ್ನ ಒಡೆದಾಗ ಅದರ ತುಂಬ ಬೆಳ್ಳಿ ನಾಣ್ಯಗಳಿದ್ವು. ಈಗಲೂ ಸಹ ಮಡಿಕೆ ಚೂರುಗಳನ್ನ ನೋಡಿದರೆ ನಿಧಿಗಳ್ಳರಿಗೆ ನಿಧಿ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ಈ ಭಾಗದಲ್ಲಿ ಪದೇ ಪದೇ ನಿಧಿಗಳ್ಳರು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಪುರಾತನ ದೇವಾಲಯಗಳ ಉಳಿವಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಒತ್ತಾಯಿಸಿದರು. ಇದೇನಾಗಿದೆ ಅಂತಂದ್ರೆ 2 ಡೇಸ್ ಬ್ಯಾಕ್ ಅಂತ ನಮ್ಗೆ ಅನಿಸ್ತಾ ಇದ್ದು ಇಲ್ಲಿ ವಿಗ್ರಹ ಕಲ್ಲು ವಿಗ್ರಹ ಆಯಿತು, ಕೃಷ್ಣ ವಿಗ್ರಹ ಆಯಿತು. ಆ ವಿಗ್ರಹನ ಎತ್ಬಿಟ್ಟು ಒಂದು ಸುಮಾರು 10 ಅಡಿ ಬಾಳನ್ನ ತೆಗಿ ಒಂದು ಬಟ್ಟು ನಿಧಿ ಮಡಕೆ ಚೂರುಗಳು ಮತ್ತೆ ಈ ಏನು ಮಾಟ ಮಂತ್ರ ಮಾಡ್ತಲ್ಲ ಅದೆಲ್ಲ ಕೂಡ ಇದೆ, ಅದರೊಳಗಡೆ ಸಿಂಪ್ಟನ್ಸ್ ಸಿಗ್ತಾರೆ ಅದು ದಾರಗಳೆಲ್ಲ. ಹಾಗಾಗಿ ಇದು ಮೋಸ್ಟ್ಲಿ ಇದೆಲ್ಲ ಒಂದು ಈ ನಿಧಿ ತೆಗೆದಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ನಿಧಿಗಳ್ಳರ ಪತ್ತೆಗೆ ಮುಂದಾಗಿದ್ದಾರೆ. ಮಹಾರಾಷ್ಟ ತಿಲಾರಿ ಘಾಟ್ನ ಪ್ರವಾಸಕ್ಕೆ ತೆರಳಿದ್ದ ಬೆಳಗಾವಿಯ ಯುವಕರಿದ್ದ ಕಾರು ಕಂದಕಕ್ಕೆ ಬಿದ್ದು 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೋಜು ಮಾಡಲು ಮಹಾರಾಷ್ಟದ ತಿಲಾರಿ ಘಾಟ್ಗೆ ತೆರಳಿದ್ದ ಬೆಳಗಾವಿಯ 5 ಯುವಕರು ಪ್ರಾಣ ಕಳೆದುಕೊಂಡಿದ್ದಾರೆ. ತಿಲ್ಲಾರಿ ಘಾಟ್ನಲ್ಲಿ ವ್ಯಾಗ್ನರ್ ಕಾರು ಕಂದಕಕ್ಕೆ ಉರುಳಿದ ಪರಿಣಾಮ ಕಾರಿನಲ್ಲಿದ್ದ 5 ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರ ಹಾಗೂ ತಾಲೂಕಿನ ಯುವಕರು ಭಾನುವಾರ ಪ್ರವಾಸಕ್ಕೆ ತೆರಳಿದ್ದರು. ಮಹಾರಾಷ್ಟದ ಚಂಡೀಗಢ ತಾಲೂಕಿನ ತಿಲಾರಿ ಘಾಟ್ನ ಲಕ್ಷ್ಕರ್ ತಿರುವಿನಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ 5 ಜನರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಬೆಳಗಾವಿಯ ಶ್ರೀಮಾತಾ ಸೊಸೈಟಿಯ ಉದ್ಯೋಗಿಗಳೆಂದು ತಿಳಿದುಬಂದಿದೆ. ಸುಮಾರು 30-32 ವಯಸ್ಸಿನ ಇಬ್ಬರಾದ ಬೋಕನೂರಿನ ಯಲ್ಲಪ್ಪ ಪಾಟೀಲ್, ಶಿವಾಜಿನಗರದ ಪಂಕಜ್ ಕಲ್ಲೇಕರ್, ಬೆಳಕುಂದ್ರಿಯ ನಿತಿನ್ ರೆಡೇಕರ್, ನಾಗೇಂದ್ರ ಗವಡೆ ಹಾಗೂ ಕಿಶನ್ ಸಾವನ್ನಪ್ಪಿದ ದುರ್ದೈವಿಗಳು. ಮಾಗಡಿ ಬಳಿ ಕುದೂರಿನಲ್ಲಿ ರಾಜ್ಯ ಜನಪರ ರೈತ ಸಂಘ ಉದ್ಘಾಟನೆಯಾಯಿತು.
ಮಾಗಡಿ ತಾಲೂಕು ಕುದೂರಿನಲ್ಲಿ ರಾಜ್ಯ ಜನಪರ ರೈತ ಸಂಘ ಉದ್ಘಾಟನಾ ಸಮಾರಂಭ ನಡೆಯಿತು. ಸಂಘದ ರಾಜ್ಯಾಧ್ಯಕ್ಷ ಎನ್ ವೆಂಕಟೇಶಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಬೇಡಿಕೆ ಈಡೇರಿಸಲು ಸಂಘ ಹೋರಾಟಕ್ಕೆ ಬದ್ದವಾಗಿದೆ. ಬಜೆಟ್ನಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿಲ್ಲ, ಮನ್ನಾ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುವುದಾಗಿ ಹೇಳಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಾನಂದ, ಉಪಾಧ್ಯಕ್ಷ ಗಂಗಪ್ಪ, ಖಜಾಂಚಿ ಜಗದೀಶ್ ಮೊದಲಾದವರು ಹಾಜರಿದ್ದರು. ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಒಕ್ಕೂಟದ ಮಾಗಡಿ ತಾಲೂಕು ಅಧ್ಯಕ್ಷರಾಗಿ ಆನಂದಕುಮಾರ್ ಆಯ್ಕೆಯಾದರು. ಅಖಿಲ ಭಾರತ ಸಣ್ಣ ಮತ್ತು ಮಾಧ್ಯಮ ಪತ್ರಿಕೆಗಳ ಒಕ್ಕೂಟದ ಮಾಗಡಿ ತಾಲೂಕು ಅಧ್ಯಕ್ಷರಾಗಿ ಎಸ್ ಆನಂದಕುಮಾರ್ ಆಯ್ಕೆಯಾಗಿದ್ದಾರೆ. ರಾಮನಗರ ಟುಡೇ ಪತ್ರಿಕೆಯ ವರದಿಗಾರ ಆನಂದಕುಮಾರ್ ಪತ್ರಿಕಾ ರಂಗದಲ್ಲಿ ಸಲ್ಲಿಸಿರುವ ಸೇವೆ ಗುರುತಿಸಿ ನವದೆಹಲಿಯಲ್ಲಿ ಅಖಿಲ ಭಾರತ ಸಣ್ಣ ಮತ್ತು ಮಾಧ್ಯಮ ಪತ್ರಿಕೆಗಳ ಒಕ್ಕೂಟದ ಕರ್ನಾಟಕ ಘಟಕದಿಂದ ಪ್ರಮಾಣ ಪತ್ರ ನೀಡಿ ರಾಮನಗರ ಜಿಲ್ಲಾಧ್ಯಕ್ಷರ ಮಾರ್ಗಸೂಚನೆಯಂತೆ ತಾಲೂಕಿನಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳಲ್ಲಿ ಹಾಗೂ ಸಂಘಕ್ಕೆ ಹೊಸ ಸದಸ್ಯರನ್ನು ನೋಂದಾಯಿಸುವಂತೆ ಸೂಚಿಸಿದ್ದಾರೆ. ಈ ವೇಳೆ ಒಕ್ಕೂಟದ ರಾಜ್ಯಾಧ್ಯಕ್ಷ ರಾಮಮೂರ್ತಿ ಮಾತನಾಡಿ, ಪತ್ರಿಕೋದ್ಯಮ ಸಮಾಜದ ನಾಲ್ಕನೇ ಅಂಗ. ಹಲವಾರು ವರದಿಗಾರರು ತಮ್ಮ ವೃತ್ತಿಯಲ್ಲಿ ರಾತ್ರಿ ಹಗಲೆನ್ನದೇ ದುಡಿಯುತ್ತಾರೆ. ವೃತ್ತಿ ಬಾಂಧವರಿಗೆ ಅವರ ಆರೋಗ್ಯ ಹಾಗೂ ಬದುಕಲು ಒಂದು ನೆಲೆ ಬೇಕಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚಿಸಬೇಕಿದೆ ಎಂದರು. ಸ್ಮಾಲ್ ಅಂಡ್ ಮೀಡಿಯಂ ನ್ಯೂಸ್ ಪೇಪರ್ ಫೆಡರೇಷನ್ ನ್ಯೂ ಡೆಲ್ಲಿ ಕರ್ನಾಟಕ ಸ್ಟೇಟ್ನಿಂದ ನಮ್ಮ ಮಾಗಡಿ ತಾಲೂಕಿಗೆ ಅಧ್ಯಕ್ಷರನ್ನು ಮಾಡಬೇಕು ಅಂತ ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರಾದ ಶಿವಪ್ರಕಾಶ್ ಅವರ ಅಪ್ಪಣೆ ಮೇರೆಗೆ ಇವತ್ತು ಬಂದು ಇಲ್ಲಿ ಒಂದು ಸಂಘ ಓಪನ್ ಮಾಡಿ ನಾವು ಈಗ ಆನಂದ್ ಕುಮಾರ್ ಅನ್ನೋರಿಗೆ ನಾವು ಇವತ್ತು ಮಾಗಡಿ ತಾಲೂಕು ರಾಜ್ಯಾಧ್ಯಕ್ಷ ಮಾಗಡಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದೇ ಇವತ್ತಿನ ದಿವಸ ಸ್ಪೆಷಲ್. ಸರ್, ಏನಿದೆ ರಾಮನಗರ ಜಿಲ್ಲಾಧ್ಯಕ್ಷ ಶಿವಪ್ರಕಾಶ್, ಕನಕಪುರ ಅಧ್ಯಕ್ಷ ವೆಂಕಟೇಶ್, ಪತ್ರಕರ್ತರಾದ ನರಸಿಂಹಮೂರ್ತಿ, ಜೈರಾಮ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.